ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಉತ್ತಮವಾದಂತ ನಾಯಕರು ಅಲ್ಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 2 ತಿಂಗಳುಗಳ ಕಾಲ ಒಂದು ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಇಲ್ಲದೇ ಇರತಕ್ಕಂತದ್ದು ನಾನು ಒಬ್ಬ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿ ನನಗೆ ಆತಂಕ ಮೂಡಿಸಿದೆ ಏನಪ್ಪಾ ಇದು ರಾಜಕೀಯ ಪಕ್ಷಗಳು ಇವತ್ತು ಹಿಂಗ ಆಗಿಬಿಟ್ರೆ ಭಯಸ್ತದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಸರ್ಕಾರವನ್ನು ಅರಿತವಾಗಿ ಟೀಕೆ ಮಾಡುತ್ತಾ ಇದ್ದರು ನಮಗೆ ನಾವು ಬಯಸುತ್ತೇವೆ ಯಾರೇ ಯಾವುದೇ ಒಂದು ಪಕ್ಷ ಇರಲಿ ಆ ಪಕ್ಷಕ್ಕೆ ಎಚ್ಚರಿಸುವ ಒಬ್ಬ ವಿರೋಧ ಪಕ್ಷದ ನಾಯಕ ಅದಿಲ್ಲ ಇವತ್ತು ಇದು ಈ ರಾಜ್ಯದ ಒಂದು ದೊಡ್ಡ ದುರಂತ ಕುಮಾರಸ್ವಾಮಿ ಅವರೇ ಸಾಕಷ್ಟು ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಬಹಳ ಎಕ್ಸ್ಪರ್ಟ್ ಮಧ್ಯವರ್ತಿ ರಾಜಕೀಯ ಮಾಡಲಿಕ್ಕೆ ಮತ್ತೆ ಅವಕಾಶವಾದಂತ ಒಂದು ರಾಜಕೀಯ ಮಾಡಲಿಕ್ಕೆ ಬಿಜೆಪಿ ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿಯನ್ನ ಬಳಸಿಕೊಂಡು ಜಾತಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ನೈತಿಕವಾಗಿ ಜನರ ಮುಂದೆ ಈಗಾಗಲೇ ಕುಮಾರಸ್ವಾಮಿ ಅವರು ಬೆತ್ತಲಾಗಿಬಿಟ್ಟಿದ್ದಾರೆ ನೈತಿಕವಾಗಿ ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಸಿದ್ಧಾಂತವನ್ನು ಬಿಟ್ಟು ಬಿಜೆಪಿಯನ್ನು ಬೆಳೆಸಲಿಕ್ಕೆ ಕಾರಣಕರ್ತರು ಯಾರಾದರೂ ಇದ್ದರೆ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರು